ಒಂದು ಸುಳ್ಳನ್ನ ನೂರು ಸಲ ವಾಚಿದ್ರೂ ಕೂಡ ಅದು ನಿಜ ಆಗೋದಿಲ್ಲ. ನನ್ನಿಂದ ದೂರ ಆಗಿರೋ ಸರಸು ನೀನು ಯಾವತ್ತಿಗೂ ಒಂದೇ ಅಲ್ಲ. ರಾಹುಲ್, ಸರಸು ಯಾಕ್ ರಾಹುಲ್ ಹಾಗ್ ಮಾಡ್ತಾಳೆ? ನೀನೆ ಸರಸು ಅಲ್ಲ, ಇನ್ನೊಂದು ಸಲ ಇವಳನ್ನ ಹೆಸರಿಂದ ಕರಿಬೇಡಿ. ನನ್ನ ಸರಸುಗೂ ಇವಳಿಗೂ ಪ್ರಾಣಕ್ಕೂ ಪಾಪಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ. ಮನಸ್ಸಿಗೂ ಮೋಸಕ್ಕೂ ಇರೋಷ್ಟು ದೂರ ಇದೆ. ರಾಹುಲ್, ರಾಹುಲ್, ನನಗೊಂದ್ ವಿಷಯ ಹೇಳು. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನ ಹಾಲಲ್ಲಿ ಹಾಕಿದ್ದನ್ನ ನೀನ್ ನೋಡಿದ್ಯಾ? ಇಲ್ಲ, ಆದ್ರೆ ಆ ಟ್ಯಾಬ್ಲೆಟ್ಸ್ ಅವಳ ಬ್ಯಾಗ್ ಅಲ್ಲಿ ಇತ್ತು. ಬ್ಯಾಗ್ ಅಲ್ಲಿದ್ ಮಾತ್ರಕ್ಕೆ ಅವಳೇ ಹಾಕಿದ್ದು ಅಂತ ಹೇಗ್ ಅನ್ಕೊಡ್ತೀಯಾ ರಾಹುಲ್? ಯಾಕೀಗ ಅಪಾರ್ಥ ಮಾಡ್ಕೊಡ್ತೀಯಾ? ನಾನು ಕೂಡ ಅದನ್ನೇ ಕೇಳ್ತಿದ್ರೆ ನನ್ ಮೇಲೆ ಕೂಗಾಡ್ತಿದಾರಮ್ಮ. ನಿನಗ್ ಮಧ್ಯ ಮಾತಾಡೋ ಅಂತ ಹೇಳದ್ನ ನಾನು? ಮಾತಾಡ್ಬೇಡ ಮಗ್ನೆ. ರಾಹುಲ್, ಏನಪ್ಪ ಇದು? ಕಣ್ಣಿ ಕಾಣಿಸ್ದಿರೋ ವಿಷಯದ ಬಗ್ಗೆ ಕೋಪ ಮಾಡ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಭ್ರಮೆ ಕೂಡ ಒಂದೊಂದ್ಸಲ ನಿಜದಷ್ಟೇ ಸ್ವಚ್ಛವಾಗಿ ಕಾಣಿಸುತ್ತೆ. ಅದನ್ನೇ ನೀನು ನಿಜ ಅನ್ಕೊಂಡ್ರೆ ಹೇಗೆ ಹೇಳು? ನಿಜಾನೇ ಡ್ಯಾಡ್, ಇಷ್ಟು ದಿನ ನಾನು ಭ್ರಮೆಯಲ್ಲಿದ್ದೆ. ಇವತ್ತೇ ನಾನು ಹೊರಗಡೆ ಬಂದೆ, ಈ ನಿಜಾನ ನೋಡ್ತಾ ಇದ್ದೀನಿ. ಬೆಂಕಿನ ಮುಟ್ಟಿದ್ರೆ ಸುಡುತ್ತೆ ಅಂತ, ನೀರಲ್ಲಿ ಇಳಿದ್ರೆ ಮುಳುಗೋಗ್ತೀವಿ ಅಂತ, ಗಾಳಿಗೆ ಎತ್ತು ಬಿಸಾಕೋ ಶಕ್ತಿ ಇದೆ ಅಂತ ಪ್ರತ್ಯೇಕವಾಗಿ ನೋಡೋ ಅವಶ್ಯಕತೆ ಇಲ್ಲ, ಪ್ರತ್ಯಕ್ಷವಾಗಿ ಸಫರ್ ಆಗೋ ಅವಶ್ಯಕತೆ ಇಲ್ಲ. ಇವಳ ಬಗ್ಗೆ ಗೊತ್ತಾದ್ಮೇಲೂ ಕೂಡ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ. ರಾಹುಲ್, ಅವಳಿಗೆ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳೋದ್ ಮಾತ್ರ ಅಲ್ಲ, ನೀನು ಕೂಡ ತಿಳ್ಕೊಂಡಿದೀಯ ಅದನ್ನ. ಅದಕ್ಕೋಸ್ಕರನೇ ಅವಳಿಗೆ ನಿದ್ದೆ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನ ಉಪಯೋಗಿಸ್ತಾ ಇದ್ದಾಳೆ. ಅದನ್ನ ಡಾಕ್ಟ್ರೇ ಕೊಟ್ಟಿದಾರೋ ಏನೋ, ಅವಳಿಗೋಸ್ಕರ ತಂದುಕೊಂಡಿರೋ ಟ್ಯಾಬ್ಲೆಟ್ಸ್ ನ ನಿನಗ್ ಹಾಕ್ತಿದ್ದಾಳೆ ಅಂತ ನೀನ್ ಯಾಕೆ ಅನ್ಕೊಳ್ತಿದ್ಯಾ? ಸಾಕು, ಇನ್ನು ಕವರ್ ಮಾಡಿ ನನ್ನನ್ನ ಹುಚ್ಚು ನನಗೆ ಮಾಡಬೇಡಿ. ಅವಳು ಇಲ್ಲೇ ಇದ್ರೆ ಹೀಗೇನೆ ನನಗಿಂತ ಕುರುಡಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಇಲ್ಲಿಂದ ದೂರ ಟ್ರಿಪ್ ಕರ್ಕೊಂಡು ಹೋಗಿದ್ದೆ. ಇವಳು ನನ್ನ ಸರಸು ಅಲ್ಲ ಅಂತ ನಾನು ತಿಳ್ಕೊಂಡೆ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನನ್ನ ನಂಬಿಸ್ಬೇಕು ಅಂತ ಅನ್ಕೊಂಡ್ರು, ನಿಜವಾಗ್ಲೂ ಅವಳಿಗೆ ಯಾವ ಪ್ರಾಬ್ಲಮೂ ಇಲ್ಲ. ಮುಟ್ಟಿದ್ರೆ ಅಪ್ಸೆಟ್ ಆಗೋದು, ನಿದ್ದೆಗಣ್ಣಲ್ಲಿ ಮನೆ ಬಿಟ್ಟು ಹೋಗೋದು, ಇದೆಲ್ಲ ಸುಳ್ಳು. ಇಂಥವ್ರಿಗೆಲ್ಲ ನಮ್ಮನ್ನ ಹುಚ್ಚರನ್ನಾಗಿ ಮಾಡೋ ಬುದ್ಧಿವಂತಿಕೆ ಇದೆ. ಮೆಂಟಲಿ ಶಿ ಇಸ್ ವೆರಿ ಸ್ಟೇಬಲ್. ಇದು ನಾನು ಹೇಳ್ತಿರೋ ಮಾತಲ್ಲ, ಇವಳನ್ನ ಚೆಕ್ ಮಾಡಿರೋ ಡಾಕ್ಟರ್ ಹೇಳಿರೋ ಮಾತು. ಯಾರು ಆ ಡಾಕ್ಟರ್? ಯಾರ ಅಂದ್ರೆ ನಿಮಗೆ ನನ್ನ ಮಾತಿನ ಮೇಲೆ ಇನ್ನೂ ನಂಬಿಕೆ ಬರ್ತಿಲ್ಲ ಅಲ್ಲ? ಕಾಣದೇ ಇರೋ ಸುಳ್ಳನ್ನ ನೋಡಿ ನಿಜ ಅನ್ನೋ ಭ್ರಮೆಯಲ್ಲಿದ್ದೀರಾ ಅಲ್ವಾ? ಸರಿ, ಈಗಲೇ ಆ ಡಾಕ್ಟರ್ಗೆ ಫೋನ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಹೇಳಿದ ನಿಜಾನ ಮನೆಗೆ ಬಂದು ಇವ್ರಿಗೆಲ್ರಿಗೂ ಕೇಳಿಸೋ ಹಾಗೆ ಹೇಳು ಅಂತ ಹೇಳ್ತೀನಿ. ಹಲೋ, ಯಾರು? ಹಲೋ ಡಾಕ್ಟರ್,
ನಾನ್ ಸರ್ ರಾಹುಲ್. ಹಾ ಹೇಳಿ ರಾಹುಲ್. ಒಂದ್ಸಲ ನಮ್ಮ ಮನೆಗೆ ಬರೋಕಾಗಲ್ಲ, ತುಂಬಾ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್. ಏನಾಯ್ತು ರಾಹುಲ್? ನಿನ್ನೆ ನನ್ನ ಜೊತೆ ಬಂದಿದ್ದ ಪೇಷಂಟ್ ರಿಪೋರ್ಟ್ಸ್ ನ ನೋಡಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಲ್ಲ. ಯಾ, ನಿಮ್ಮ ವೈಫ್ ರಿಪೋರ್ಟ್ಸ್ ಬಗ್ಗೆ ಅಲ್ವಾ ಮಾತಾಡ್ತಿರೋದು? ಹೌದು ಡಾಕ್ಟರ್. ಒಂದ್ಸಲ ನೀವು ಅದೇ ವಿಷಯನ ನಮ್ಮ ಮನೇಲಿರೋರು ಎಲ್ಲರೂ ಮುಂದೆನು ಹೇಳಬೇಕು. ಇವಾಗಂದ್ರೆ ನನಗೆ ಬೇರೆ ವರ್ಕ್ ಇದೆ. ಪ್ಲೀಸ್ ಡಾಕ್ಟರ್, ಇದು ನನ್ನ ಲೈಫ್ ಅಂಡ್ ಡೆತ್ ಮ್ಯಾಟರ್. ನಿಜಕ್ಕೂ ನಂಬಿಕೆಗೂ ಮಧ್ಯೆ ಇರೋ ಯುದ್ಧ, ನೀವು ಹೇಗಾದ್ರೂ ಬರಲೇಬೇಕು. ಪ್ಲೀಸ್. ಸರಿ ರಾಹುಲ್, ಒಂದು 20 ಮಿನಿಟ್ಸ್ ಅಲ್ಲೇ ಅಲ್ಲಿರ್ತೀನಿ. ಡಾಕ್ಟರ್ ಬರ್ತಿದ್ದಾರೆ, ಆಗ ಗೊತ್ತಾಗುತ್ತೆ ಅಸಲಿ ನಿಜ ಯಾವುದು ಅಂತ. ಯಾರು ನಟಿಸ್ತಿದ್ದಾರೆ, ಯಾರು ಯಾರನ್ನ ಮೋಸ ಮಾಡ್ತಿದ್ದಾರೆ ಅಂತ ಅವರು ಬಂದ ಮೇಲೆ ಗೊತ್ತಾಗುತ್ತೆ. ಲೆಟ್ಸ್ ವೈಟ್ ಅಂಡ್ ಸಿ. ನಿಮ್ ಮಗಳು ತಂದ್ಕೊಟ್ಲು. ಅವಳು ನನ್ನ ಮಗಳಲ್ಲ. ಅಲ್ಲ ಅಂದ್ರೆ ಏನ್ ಸರ್? ನಿಮ್ಮನ್ನ ಅಪ್ಪ ಅಂತ ಹೇಳಿ ಜಾಯಿನ್ ಮಾಡಿಸಿ ಬ್ಲಡ್ ಕೂಡ ಕೊಟ್ರು. ಇರಿ, ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಅದಕ್ಕೇನಾ ಈ ತಂದೆಗೆ ನಾನು ಆಗುತ್ತೆ ಅಂತ ಅಷ್ಟೊಂದು ಭಯ ಬಿದ್ಲು? ನನಗೆ ರಕ್ತನೂ ಕೊಟ್ಟಿದ್ದಾಳೆ ಅಂದ್ರೆ ಅದು ನನ್ನಿಂದ ಹಂಚ್ಕೊಂಡಿರೋ ರಕ್ತನೇನಾ? ಅವಳು ನನ್ನ ಮಗಳೇ ಆದ್ರೆ ಆ ಕುಟುಂಬದವ್ರು ಯಾರು? ಅವ್ರು ಯಾಕೆ ನನ್ನ ಮಗಳನ್ನ ಅವ್ರ ಸ್ವಂತ ಮಗಳ ತರ ನೋಡ್ಕೋತಿದ್ದಾರೆ? ಡಾಕ್ಟರ್ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ವಾಟ್ ಹ್ಯಾಪೆಂಡ್ ರಾಹುಲ್? ಪ್ಲೀಸ್ ಕಮ್ ಡಾಕ್ಟರ್, ಬನ್ನಿ ಡಾಕ್ಟರ್. ನೋಡಿ ಡಾಕ್ಟರ್, ಈ ಮಹಾನಟಿಗೆ ಅಲ್ವಾ ನೀವೆಲ್ಲ ಟೆಸ್ಟ್ ಮಾಡಿದ್ದು? ಈ ಪೇಷಂಟ್ಗೆ ತಾನೆ ಯಾವ ಕಾಯಿಲೆನೂ ಇಲ್ಲ ಅಂತ ಹೇಳಿದ್ದು? ಹೇಳಿ ಡಾಕ್ಟರ್, ಆವತ್ತು ಟೆಸ್ಟ್ ಮಾಡಿ ನೀವು ಯಾವ ರಿಸಲ್ಟ್ ಅನ್ನ ಹೇಳಿದ್ರು ಅದನ್ನ ಇವತ್ತು ಮತ್ತೆ ರಿಪೀಟ್ ಮಾಡಿ ಹೇಳಿ. ಇಲ್ಲ ಅಂದ್ರೆ ಅವಳು ಹುಚ್ಚಿ ಅಂತ ಎಲ್ಲರೂ ನನ್ನನ್ನ ಹುಚ್ಚನನ್ನಾಗಿ ಮಾಡೋ ಹಾಗಿದ್ದಾರೆ. ಡಾಕ್ಟರ್ ಹೇಳಿ ಡಾಕ್ಟರ್, ನಿಜ ಏನು ಅಂತ ಇವರಿಗೆಲ್ರಿಗೂ ಗೊತ್ತಾಗ್ಬೇಕು. ನಿಮ್ಮ ವೈಫ್ಗೆ ಬ್ರೈನ್ ಅಲ್ಲಿ ಪ್ರಾಬ್ಲಮ್ ಇದೆ.
ಸರಿನಾ? ಯಾಕೆ? ಹೌದು, ನಮ್ಮ ಸ್ಟಾಫ್ ಕನ್ಫ್ಯೂಷನ್ ಇಂದ ಬೇರೆ ಪೇಷಂಟ್ ರಿಪೋರ್ಟ್ಸ್ ನಿಮ್ ವೈಫ್ದೆ ಅನ್ಕೊಂಡು ನನಗೆ ಸಬ್ಮಿಟ್ ಮಾಡಿದ್ದಾರೆ. ನಾನು ಕೂಡ ಆ ರಿಪೋರ್ಟ್ಸ್ ನೋಡಿ ಎಲ್ಲ ನಾರ್ಮಲ್ ಪರ್ಫೆಕ್ಟ್ ಅಂತ ಅವತ್ತು ಹೇಳಿದೆ. ಆದರೆ ಅದು ಸುಳ್ಳು. ಈ ಹುಡುಗಿಗೆ ಬ್ರೈನಲ್ಲಿ ಪ್ರಾಬ್ಲಮ್ ಇದೆ, ಇದೇ ನಿಜ. ನಿಮ್ಮ ವೈಫ್ ಒರಿಜಿನಲ್ ರಿಪೋರ್ಟ್ಸ್ನ ನಾನು ಮತ್ತೆ ಚೆಕ್ ಮಾಡಿದೆ. ಇವರು ಮೆಂಟಲಿ ತುಂಬ ಅನ್ಸ್ಟೇಬಲ್ ಆಗಿದ್ದಾರೆ. ಡಿಪ್ರೆಷನ್, ಸ್ಲೀಪ್ಲೆಸ್ನೆಸ್, ಆಂಗ್ಸೈಟಿ ಡಿಸಾರ್ಡರ್ ಅಂತಹ ಕಾಂಪ್ಲಿಕೇಶನ್ಸ್ ಇದೆ. ಅವತ್ತು ನೀವು ಹೇಳಿದ ಸಿಂಪ್ಟಮ್ಸ್ ಆ ರಿಪೋರ್ಟ್ಸ್ಗೆ ಮ್ಯಾಚ್ ಆಗ್ತಿದೆ. ಡಾಕ್ಟರ್, ನೀವು ಹೇಳ್ತಿರೋದು ನಿಜ ಅಲ್ಲ. ನೀವು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಹೀಗೆ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ರಾಹುಲ್, ನಾನು ಹೇಳ್ತಿರೋದು ನಿಜ. ನಿಮಗೆ ಡೌಟ್ಸ್ ಇದ್ರೆ ನೀವು ಬೇರೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೋದು. ರಾಹುಲ್ ಅವರೇ, ಇವಾಗಾದ್ರೂ ನಂಬ್ತೀರಾ? ನೀವೇ ಕರೆಸಿದ ಡಾಕ್ಟರ್ ತಾನೆ, ಏನ್ ಹೇಳಿದ್ರು ನೋಡಿದ್ರ? ಅವ್ರ ಮಾತಲ್ಲಿರೋ ನಿಜ ಒಪ್ಕೋತೀರಾ ಈಗ? ಡಾಕ್ಟರ್, ಥ್ಯಾಂಕ್ ಯು. ನೀವು ಹೊರಡಿ. ಸರಿ. ನನ್ನ ಆರೋಗ್ಯ ಸಹಕರಿಸ್ತಾ ಇದ್ದಿದ್ದಕ್ಕೆ ನಿಮ್ ಜೊತೆ ಒಂದಾಗ್ಲಿಲ್ವೇ ಹೊರತು ಒಬ್ಬ ಹೆಂಡತಿಯಾಗಿ ಗಂಡನ ಸಂತೋಷನ ದೂರ ಮಾಡುವಂತ ಪಾಪನ ನಾನ್ ಯಾಕೆ ಮಾಡ್ತೀನಿ ರಾಹುಲ್ ಅವರೇ? ನಿಮ್ಗೋಸ್ಕರ ಪ್ರೀತಿಯಿಂದ ವಾಪಸ್ ಬಂದಿದ್ದೀನಿ ಹೊರತು ಮೋಸ ಮಾಡೋದಕ್ಕಲ್ಲ ರಾಹುಲ್ ಅವರೇ. ಕನಿಷ್ಠ ಇವಾಗಾದ್ರೂ ನಾನೇ ಸರಿಸು ಅಂತ ನಂಬಿ. ನಂಬ್ತೀನಿ. ನೀನು ನನ್ನ ಸರಸು ಅಲ್ಲ, ಭಾಷಿಣಿ ಅಂತ ನಂಬ್ತೀನಿ. ಭಾಷಿಣಿನ? ಅವಳ ಯಾರು ರಾಹುಲ್ ಅವರೇ? ಯಾರ? ನನ್ನ ಸರಸು ರೂಪದಲ್ಲೇ ಇದ್ದು ಅವಳು ಹಾಗೆ ನಡೆಸೋದಕ್ಕೆ ನಮ್ಮ ಮನೆಗೆ ಬಂದಿರೋ ದೊಡ್ಡ ನಟಿ. ಇಲ್ಲದೆ ಇರೋ ರೋಗನ ಇದೆ ಅಂತ ಡಾಕ್ಟರ್ ಹತ್ರನೇ ಹೇಳಿಸೋ ನೀನೇ ಆ ದೊಡ್ಡ ಫ್ರಾಡ್. ಕೇಳಿಸ್ತೀನಿ ರಾಹುಲ್ ಅವರೇ, ನನ್ಗೇನ್ ಅವಶ್ಯಕತೆ ಇದೆ? ನೀವೇ ಡಾಕ್ಟರ್ಗೆ ಫೋನ್ ಮಾಡಿದ್ರಿ, ನಾನು ಎಲ್ಲೂ ಹೋಗದೆ ನಿಮ್ ಕಣ್ ಮುಂದೆನೆ ಇದ್ದೀನಿ, ಇಲ್ಲೇ ಇದೀನಲ್ಲ. ನೀನ್ ಅಲ್ದೆ ಇದ್ರೆ ಮತ್ತೆ ಇಂಥ ಮ್ಯಾನೇಜಿಂಗ್ ಕೇಪಬಿಲಿಟಿ ಇರೋ ಮಹಾನುಭಾವರು ದುಡ್ಡನ್ನ ಮಧ್ಯೆ ಇಟ್ಟು ಏನನ್ ಬೇಕಾದ್ರೂ ಸಾಧಿಸ್ಕೊಳ್ಳೋ ಅಂತ ಸಾಮರ್ಥ್ಯ ಇದೆಯಲ್ವಾ? ನಿನ್ ಹಿಂದೆ ಇದಾರಲ್ಲ ದ ಗ್ರೇಟ್ ವಾಗ್ದೇವಿ ಅವರು. ಏನಮ್ಮ ಅವರೇ, ನಿಜ ತಾನೆ? ಏನ್ ಮಾತಾಡ್ತಿದ್ಯಾ ರಾಹುಲ್? ನಾನು ಯಾಕಪ್ಪ ಹಾಗೆ ಮಾಡ್ತೀರಿ? ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಹೊರತು ಈ ರೀತಿ ನಾನು ಸುಳ್ಳು ಹೇಳೋದಾಗ್ಲಿ ಅಥವಾ ಸುಳ್ಳನ್ನ ಹೇಳಿಸುವಂತ ಅಗತ್ಯ ಆಗ್ಲಿ ನನಗಿಲ್ಲಪ್ಪ. ನಿನಗೆ ಇರುತ್ತೆ, ನಿನಗೆ ಮಾತ್ರ ಇರುತ್ತೆ. ಯಾಕೆ ಅಂದ್ರೆ ನೀನ್ ನನಗೆ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಂಡ್ರೆ ಕೆಟ್ಟದ್ದೇ ಆಗೋದು. ನಿನಗೆ ಒಳ್ಳೇದು ಅಂದ್ರೆ ನನ್ನ ದೃಷ್ಟಿಲಿ ಕೇಳು ಅಂತ ಅರ್ಥ.
ನೀನ್ ಹಾಗಂದ್ಕೊಂಡ್ಬಿಟ್ರೆ ನಾನು ಎಷ್ಟೇ ಆರ್ಗ್ಯೂ ಮಾಡಿದ್ರು ವ್ಯರ್ಥನೇ ರಾಹುಲ್. ಆದ್ರೆ ಯಾವತ್ತಾದ್ರೂ ಒಂದು ದಿನ ನಿನ್ನ ಮಾತು ಸುಳ್ಳು ಅಂತ ನೀನ್ ತಿಳ್ಕೊಳ್ತೀಯ ನೋಡು. ಆವತ್ತಿನ ದಿವಸ ನಿನ್ನ ತಾಯಿಯಾಗಿ ನಾನು ತುಂಬಾನೇ ಸಂತೋಷ ಪಡ್ತೀನಿ ರಾಹುಲ್. ನನ್ನ ಮಾತಲ್ಲಿ ಸುಳ್ಳಲ್ಲ. ಈ ಭಾಷಣಿ ಬಗ್ಗೆ ಇವಾಗ್ಲೇ ನಿಜಾನ ಪ್ರೂವ್ ಮಾಡ್ತೀನಿ. ಇವಳಿಗೆ ಅಪ್ಪ ಅಮ್ಮ ಒಬ್ಬ ತಂಗಿ ಇಡೀ ಕುಟುಂಬ ಎಲ್ಲರೂ ಇದ್ದಾರೆ. ಅವರೆಲ್ರಿಗೂ ಸುಳ್ಳು ಹೇಳಿ ಈ ಮನೆಗೆ ಬರ್ತಾಳೆ. ಅದಕ್ಕೆ ರಾತ್ರೋ ರಾತ್ರಿ ಕಳ್ಳ್ರ ಹಾಗೆ ಮಾಯ ಆಗಿ ಆ ಮನೇಲಿ ಪ್ರತ್ಯಕ್ಷವಾಗ್ತಾಳೆ. ರಾಹುಲ್ ಅವರೇ, ಏನ್ ರಾಹುಲ್ ಅವರೇ, ಊರಲ್ಲಿರೋ ಅಪ್ಪ ತಂಗಿ ತಾತನ್ ಬಿಟ್ರೆ ನಂಗೆ ಯಾವ ಕುಟುಂಬನೂ ಇಲ್ಲ. ಅವರು ನಿನ್ನ ಕುಟುಂಬ ಅಲ್ಲ, ನನ್ನ ಕುಟುಂಬ, ನನ್ನ ಸರಸು ಕುಟುಂಬ. ಮಗನೇ ರಾಹುಲ್, ಒಂದ್ ಕೆಲಸ ಮಾಡು, ಅವಳ ಕುಟುಂಬ ಅಂತ ಹೇಳ್ತಾ ಇದೆಯಲ್ವಾ, ಡಾಕ್ಟರ್ನ ಕರೆದ ಹಾಗೆ ಅವ್ರನ್ನ ಕೂಡ ಇಲ್ಲಿ ಕರೆಸ್ಬಿಡು. ಅವಾಗ ನಿಜ ಏನಂತ ಗೊತ್ತಾಗತ್ತಲ್ವಾ. ಇಲ್ಲ ಡ್ಯಾಡ್, ಅವರು ಬರೋ ಅಷ್ಟರಲ್ಲಿ ಡಾಕ್ಟರ್ ಮಾತನ್ನು ಬದಲಾಯಿಸಿದ ಹಾಗೆ ಅವ್ರ ಕಡೆಯಿಂದನೂ ಸುಳ್ಳು ಹೇಳಿಸ್ತಾರೆ ಇವರು. ಅಷ್ಟೊಂದು ಗ್ರೇಟ್ ಮ್ಯಾನಿಪ್ಯುಲೇಟರ್ಸ್ ಇವರು. ಅದಕ್ಕೆ ಅವ್ರು ಇಲ್ಲಿಗೆ ಬರೋದಲ್ಲ, ನಾವೇ ಅವ್ರ ಮನೆಗೆ ಹೋಗ್ತಾ ಇದೀವಿ. ಈ ಭಾಷಣಿನ ಅವ್ರ ಮುಂದೆ ನಿಲ್ಸಿ ಯಾರು ಅಂತ ಕೇಳೋಣ. ಇವತ್ತು ನಾನ್ ನಂಬ್ತಿರೋ ನಿಜಾನ ಹೋಗಿ ಅವ್ರ ಮಾತುಗಳಲ್ಲಾದ್ರೂ ಕೇಳೋಣ. ಬನ್ನಿ. ಏನ್ ರಾಹುಲ್ ಅವರೇ, ಇದು ತಾಳೆ ಕಟ್ಟಿರೋ ಹೆಂಡತಿ ನಾನು. ನಿಮ್ಗೋಸ್ಕರ ಈ ಮನೆಗೆ ಬಂದೆ. ಅಂಥದ್ರಲ್ಲಿ ನನ್ನನ್ನ ಇಷ್ಟು ಅನುಮಾನಿಸಿ ಅವಮಾನಿಸೋ ಬದಲು ಒಂದೇ ಸಲ ಸಾಯಿಸ್ಬೇಡಿ. ಏಯ್, ಆ ಪಾಪ ನನಗ್ಯಾಕೆ? ನಿಮ್ಮಮ್ಮ ಅಪ್ಪ ನೀನ್ ಮಾಡಿರೋ ಕೆಲಸ ನೋಡಿ ನಿನ್ನ ಏನ್ ಮಾಡ್ತಾರೋ ಅವ್ರ ಇಷ್ಟ. ಮತ್ತೆ ಯಾಕೆ ಅದನ್ನೇ ಹೇಳ್ತಿದ್ದೀರಾ? ನಂಗ್ ಹಾಗೆ ಯಾರು ಇಲ್ಲ ರಾಹುಲ್ ಅವರೇ. ಹಾಗಾದ್ರೆ ಬಾ, ಅದೇ ಮಾತನ್ನ ಅವರು ಹೇಳ್ತಾರಲ್ವಾ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಿಜ ಗೊತ್ತಾಗುತ್ತೆ ಅನ್ನೋ ಭಯನಾ? ಭಯ ಪಡುವಂತ ಯಾವ ತಪ್ಪು ನಾನ್ ಮಾಡಿಲ್ಲ ರೀ. ಹಾಗಾದ್ರೆ ಬಾ. ಮತ್ತೆ ಯಾಕೆ ಯೋಚನೆ ಭಯ ಎಲ್ಲ? ರಾಹುಲ್, ಎಲ್ರೂ ಸೇರಿ ಯಾರೋ ಗೊತ್ತಿಲ್ಲದವ್ರು ಮನೆಗೆ ಹೋಗಿ ಪ್ರಶ್ನೆ ಮಾಡೋದು ಅಷ್ಟು ಕರೆಕ್ಟ್ ಅಲ್ಲ ರಾಹುಲ್. ಒಂದು ಸಾರಿ ಯೋಚನೆ ಮಾಡು. ನಾನು ಯೋಚನೆ ಮಾಡೋ ನಿರ್ಧಾರ ಮಾಡಿದ್ದೀನಿ. ಎಂಥ ಪರಿಸ್ಥಿತಿಯಲ್ಲಾದರೂ ಈ ನಿಜ ಎಲ್ರಿಗೂ ಗೊತ್ತಾಗಬೇಕು. ನನಗೆ ಗೊತ್ತು ಈ ನಿಜಾನ ನೀವು ಹೊರಗಡೆ ಬರೋಕ್ ಬಿಡಲ್ಲ ಅಂತ. ನಾನೇ ಪ್ರೂವ್ ಮಾಡ್ತೀನಿ. ರಾಹುಲ್, ರಾಹುಲ್ನ ನೋಡ್ತಾ ಇದ್ರೆ ನಿಜ ಗೊತ್ತಾಗಿರೋ ಹಾಗಿದೆ. ಮೇಡಮ್ಗೆ ಮ್ಯಾನೇಜ್ ಮಾಡಕ್ ಚಾನ್ಸ್ ಇಲ್ದೇನೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹೀಗಾಗುತ್ತೆ ಅಂತಾನೆ. ರಾಹುಲ್ಗೆ ನಿಜ ಹೇಳ್ಬಿಡಿ ಅಂತ ಎಷ್ಟು ಸರ್ತಿ ಹೇಳಿದ್ದೆ ನಾನು. ನೀವ್ಯಾರು ನನ್ನ ಮಾತನ್ನ ಕೇಳ್ದೇನೆ ನನ್ನನ್ನೇ ವಿಲನ್ ತರ ನೋಡಿದ್ರಿ. ನಿಜ ಹೇಳಿದ್ರೆ ಅಣ್ಣ ಒಪ್ಕೊಳ್ಳೋ ಸ್ಟೇಜ್ ಅಲ್ಲಿ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ ಪ್ರೀತಿ? ಯಾಕೆ ಈ ತರ ಮಾತಾಡ್ತಿದ್ಯಾ? ಮಡಿಕೆ ಒಡೆದು ಹೋದಾಗಲ್ದೆ ಗೋಡಿನ ಕಟ್ಟಿದ ಹಾಗೆ ನೆಮ್ಮದಿಯಾಗಿ ಅರ್ಥ ಆಗೋ ತರ ಹೇಳ್ಬೇಕಿತ್ತೇನೋ. ಅಷ್ಟೇನಾ ಪ್ರೀತಿ? ಎಷ್ಟು ಹೇಳಿದ್ರು ಅಣ್ಣನ ಎಮೋಷನ್ಸ್ ಅಲ್ಲಿ ಆವೇಶದಲ್ಲಿ ವ್ಯತ್ಯಾಸ ಇರಲ್ಲ ಪ್ರೀತಿ. ಈ ರೀತಿ ಆಗ್ಬಾರ್ದು ಅಂತಾನೆ ನಾವು ಮೇಡಮ್ಮು ಮೊದ್ಲಿಂದಾನೆ ಜಾಗೃತಿಯಾಗಿದ್ದೀವಿ ಪ್ರೀತಿ. ಹೋಗ್ಲಿ ಬಿಡು ನವ್ಯ, ಇನ್ನ ಟೆನ್ಷನ್ ತಗೊಳ್ದೆ ರಾಹುಲ್ ಆವೇಶನೇ ಈ ಸಮಸ್ಯೆಗೆ ಒಂದ್ ಸೊಲ್ಯೂಷನ್ ಸಿಗೋ ಹಾಗೆ ಮಾಡುತ್ತೆ.
ಯಾವಾಗ ಏನು ಮಾತಾಡಬೇಕು ಅಂತ ಈ ಜನ್ಮದಲ್ಲಿ ನಿಂಗೆ ಗೊತ್ತಾಗಲ್ವಾ? ಮನೇಲಿ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದೆ, ಸ್ವಲ್ಪ ಕೂಡ ರೆಸ್ಪಾನ್ಸಿಬಿಲಿಟಿ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಿದ್ಯಲ್ಲ, ಏನು ಮನುಷ್ಯಳೋ ನೀನು ಏನೋ? ಛೇ,